ಅದರಲ್ಲೂ ಇಲ್ಲಿವರೆಗೆ ನೋಡ್ರಿ ಒಂದು ಹೊಸ ಇಲ್ಲಿವರೆಗೆ ಒಂದು ಯಾವ ಪಕ್ಷದಂಥ ಒಂದು ಹೊಸ ಪಕ್ಷ ನಿಮ್ಗೆ ಗೊತ್ತದೆ. ಇದೇ ಒಂದು 10 ವರ್ಷದಲ್ಲೇ ಒಂದು ಕರಪ್ಷನ್ದು ವಿರೋಧವಾಗಿ ಅದ್ರ ವಿರೋಧ ಬಂದ್ ಮಾಡಿಸ್ಬೇಕಂತ ತಿಳ್ಕೊಂಡು ಹುಟ್ಕೊಂಡಂಥ ಪಕ್ಷ ಆಮ್ ಆದ್ಮಿ ಪಕ್ಷ. ಅದರ ಮುಖಂಡ ಕೇಜ್ರಿವಾಲ್ ನಿಮಗೆ ಗೊತ್ತದೆ ಇವರು ಕರಪ್ಷನ್ ಏನಪ್ಪ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತ ತಿಳ್ಕೊಂಡು ಒಂದು ದೊಡ್ಡ ಮೂಮೆಂಟ್ ಮಾಡಿದರು, ಮೊದಲ ಜನ ಹೋರಾಟ ಮಾಡಿದರು. ಅಂಥವ್ರನ್ನ ಇವತ್ತು ಒಂದು ಏನಪ್ಪ ಸರಾಯಿ ಒಂದು ಲಾಬಿಯಲ್ಲೇ ಅವ್ರಿಗೆ ಇವು ಕರಪ್ಟಪ್ಪ ಅನ್ನುವಂಥದ್ದು ಹಣೆಪಟ್ಟಿ ಕಟ್ಟಿ ಒಳಗೆ ಕೂಡಿಸಿದ್ದಾರೆ. ಅಂದರೆ ಹೇಳೋ ಉದ್ದೇಶ ಏನಪ್ಪ ಅಂದ್ರೆ ಅಷ್ಟಿದ್ದರೂ ಸಹಿತ ಇವತ್ತು ಆದ್ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಇನ್ನೂ ಪ್ರೂವ್ ಆಗಿಲ್ಲ. ಆಮದ್ಮೇಲೆ ಮಾಫಿ ಸಾಕ್ಷಿ ಅಂದ್ಮೇಲೆ ಜಗಿಸ್ತಾ ಇದ್ದಾರೆ. ಹಂಗೆ ಇಲ್ಲಿಯೂ ಅದಾಗ್ಯದ ಈ ಅದಕ್ಕೆ ಇವತ್ತು ನಾವೆಲ್ಲ ಜನ ವಿಚಾರ ಮಾಡ್ಬೇಕಾಗ್ಯದ. ಇವ್ರು ಒಬ್ಬರೊಬ್ರು ಆರೋಪ ಮಾಡ್ತಾ ಇದ್ದಾರೆ ಇವ್ರು ಎಷ್ಟು ಮಟ್ಟಿಗೆ ಸಜ್ಜನರದಾರು ಅಂತ. ಏನೋ ಒಂದು ಬಂದಿದ್ದ ಪಕ್ಷಕ್ಕೂ ಅದು ಇವತ್ತು ಒಂದು ಏನಪ್ಪ ಕಳಂಕ ನಂಟಿಸ್ಕೊಂಡದಂತ ಅಂದ್ರೆ ಈ ಸಂದರ್ಭದಲ್ಲಿ ಈ ಮುಡಾದ ಸಲುವಾಗಿ ಹೋರಾತ್ರಿ ಧರಣಿ ಮಾಡುತ್ತಿರುವಂಥದ್ದು ಒಳ್ಳೆಯ ವಿಚಾರ. ಆದರೂ ಸಹಿತ ಧರಣಿ ಮಾಡುವವರು ಯಾರಿದ್ದಾರೆ ಅವ್ರ ಬಗ್ಗೆ ಆರೋಪಗಳಿದ್ದಾವೋ ಇಲ್ಲೋ ಅದನ್ನು ಈಗ ಸಿದ್ದರಾಮಯ್ಯನವರು ಅವೆಲ್ಲ ಆರೋಪಗಳಿಗೆ ತನಿಖೆ ಮಾಡಿಸುವಂಥ ಒಂದು 6 ತಿಂಗಳ ಸಮಯ ತೊಗೊಂಡಿದ್ದಾರೆ. ನಮ್ದಿಲ್ಲಿ ಮುಖ್ಯ ಪ್ರಶ್ನೆ ಏನಪ್ಪ ಅಂತಂದರೆ ಈ 6 ತಿಂಗಳು ಆದಮೇಲೆ ತದ್ರೂ ಸಹಿತ ಇವ್ರು ಯಾರು ಲಿಸ್ಟ್ ಕೊಡ್ತಾರೆ? ಇದು ಮುಂದೆ ಹೋಗೋದು ಎಲ್ಲ ಏನಿಲ್ಲರಿ, ನ್ಯಾಯಮೂರ್ತಿ ಪಿ ಎನ್ ದೇಸಾಯಿ ಅವ್ರ ನೇತೃತ್ವದ ತನಿಖೆ ನಡೆಸ್ತಾ ಇದ್ದಾರೆ. ಅದು ಇನ್ನು ಮುಂದೆ ಹೋಗೋದಿಲ್ಲ, 6 ತಿಂಗಳ ಕೊಡದಿಂದು ಗ್ಯಾರಂಟಿ ಇಲ್ಲ. ಬಟ್ ಟೈಮ್ ಬಿಂಗ್ ಹಿಂಗೆ ಎಲ್ಲರೂ ಮಾಡ್ಕೋತ ಬಂದಾರೆ. ಹಿಂದಿನ ಅವರು ಅದನ್ನ ಮಾಡಿದರೆ ಈಗ ಯುದ್ಧ ಅದನ್ನ ಮಾಡ್ತಾ ಇದ್ದಾರೆ. ಅಂದರೆ ಈಗ ನಮ್ಮ ದೇಶದ ಪರಿಸ್ಥಿತಿ ಏನಾಗಿದೆ, ನಮ್ಮ ರಾಜ್ಯದ ಪರಿಸ್ಥಿತಿ ಏನಾಗಿತ್ತಪ್ಪ ಅಂತಂದರೆ ತನಿಖಾ ಸಂಸ್ಥೆಗಳು ಮತ್ತು ತನಿಖೆಯನ್ನು ಮಾಡುತ್ತಿರುವಂಥ ಆಯೋಗಗಳು ಇವರೆಲ್ಲರೂ ಏನಪ್ಪ ಅಂತಂದರೆ ಅಂದಂದಿನ ರಾಜಕೀಯ ಪ್ರಭಾವಕ್ಕೆ ಈಡಾಗುತ್ತೆ, ಬಲಿ ಆಗ್ತಾ ಹೋಗೋದನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಇದೇ ಕೇವಲ ನಾವು ಚರ್ಚೆಗೆ ತೆಗೆದುಕೊಂಡಿದ್ದೇನಪ್ಪ ಅಂದರೆ ಚರ್ಚೆ ಮಾಡೋದು ಹೇಳೋದು ಎದ್ದು ಹೇಳೋದು ಮಾತಾಡೋದಷ್ಟೇ. ಅದರಿಂದ ಪರಿಣಾಮ ಏನಾಗ್ಬೋದು ಅಂತಂದರೆ ಮತ್ತೆ ಜನರ ಕಡೆಯನ್ನು ಹೋಗುವಂಥದ್ದು, ಮತ್ತು ಉಳಿದು ಯಾವ ತನಿಖಾ ಸಂಸ್ಥೆಗಳು ಸಹಿತ ಯಾರನ್ನೂ ಶಿಕ್ಷಿಸುವಷ್ಟು ಪ್ರಮಾಣವಾಗಿ ಬದ್ಧ ಅಥವಾ ಕಠಿಣವಾದ ನಿರ್ಧಾರ ತಗೊಳ್ಳೋ ಶಕ್ತಿ ಇಲ್ಲ. ಲೋಕಾಯುಕ್ತ ಸಹಿತ ತನಿಖೆ ಮಾಡ್ತದೆ, CBI ತನಿಖೆ ಮಾಡ್ತದೆ, ED ತನಿಖೆ ಮಾಡ್ತಾರೆ, ಅವರು ಏನು ರಿಪೋರ್ಟ್ ಕೊಡ್ತಾರೆ. ಆದರೆ ಶಿಕ್ಷೆ ಆಗೋದ್ರ ಮುಂದೆ ಅಥವಾ ಶಿಕ್ಷೆ ಆಗೋದಕ್ಕೆ ಶಿಕ್ಷೆ ಕೊಡಿಸೋದಕ್ಕೆ ಎಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿದಾರೆ, ಎಷ್ಟು ಮಂದಿ ಸಿಕ್ಕದ ಶಿಕ್ಷೆ ಈ ರಾಜಕಾರಣಿಗಳಿಗೆ ಈ ನೇತಾರರಿಗೆ ಅಂತ ಅನ್ನೋದು ಅಷ್ಟೇ ಪ್ರಶ್ನೆ ಇರೋದು. ಯಾಕೆಂದರೆ ಭಾಳ ಕಡಿಮೆ ಪರ್ಸೆಂಟೇಜ್, 4% 3% ಇರ್ಬೋದು ಇದ್ರ ಟೋಟಲ್. ಇನ್ನೂ CBI ಅಂತ ವಿಶೇಷ ನೋಡಿ, ನಾವು ನೋಡಿದಂಗೆ ರಾಜಕಾರಣಿಗಳು ಎಲ್ಲೋ ಒಬ್ಬ ಲಾಲೂ ಪ್ರಸಾದ್ ಯಾದವ್ ಅಂತವ್ರು ಮತ್ತೆ ಅವ್ರು ಸಿಕ್ಕೊಂಡಿದ್ದಾರೆ. ಬಟ್ ಉಳಿದವರೆಲ್ಲರೂ ತಪ್ಪಿಸ್ಕೊಂಡು ಹೋಗಿಬಿಟ್ಟಿದ್ದಾರೆ. ಅದರಿಂದ ಸಿಗ್ತಾನೆ ಇಲ್ಲ, ಏನೇನೋ ಕಾರಣಕ್ಕೆ ತಪ್ಪಿಸ್ಕೊಂಡು ಹೋಗಿಬಿಡ್ತಾರೆ. ಕೆಲವೊಂದಿಷ್ಟು ರೆಕಾರ್ಡ್ ಅವಲಿಗೆ ನೋಡ್ರಿ, ಇದಕ್ಕಿಂತ ನಾವು ಮಾತಾಡ್ತಿದ್ವಿ, ಜೋರ್ದಾರ ಮಾತಾಡಿದ್ವಿ, ಪತ್ರಿಕೆ ಸಾಕಷ್ಟು ಬಂದು ನಮ್ಮ ಕುಮಾರಸ್ವಾಮಿಗಳ ಮಗಂದು ಒಬ್ಬ MPದು ಕೇಳಿದ್ರು ನೀವು ಸಹಿತ. ಅದು ಇವತ್ತು ಎಲ್ಲದ ಸುದ್ದಿ ಅದರದು, ಇವತ್ತು ಚರ್ಚೆನೇ ಇಲ್ಲ ಅದರದು. ಹಾಗಂತ ಏನು ಒಂದು 15-20 ದಿವಸ ಜೋರು ಅವ್ರನ್ನ ಹಿಡ್ಕೊಂಡು ಬರೋ ತನಕ ಅಲ್ಲಿ MP ನಿಮ್ಗೆ ಗೊತ್ತದೆ ಯಾರು ಅಂತೇಳಿ ಹೇಳೋ ಅವಶ್ಯಕತೆ ಇಲ್ಲ. ಅದಕ್ಕೆ ಇನ್ನೂ ಹಂಗೆ ತನಿಖೆ ನಡೆದ ಅವರು ಅಲ್ಲೇ ಮೌನ ಏನು ಕೆಲವೊಂದು ಅದು ಮರೆತು ಹೋಗಿಬಿಡ್ತೀವಿ ನಾವು ಅಂದ್ರೆ.